ಸಿನಿಮಾ ಸೆಟ್ ಮಾಡ್ಕೊಂಡಿದ್ದಾರ? ಬೈದ್ರ ಏನಂದ್ರು ಅಂತ ಹೇಳ್ತೀಯ? ಫೋನ್ ಹಚ್ಚಬೇಡ ಅಂತಂದ್ರು. ಇಲ್ಲ, ಅವ್ರು ಬೇರೆ ಏನೋ ಬೈತಿದ್ರು. ಏನು ಇಲ್ಲ ಅಂತ ಹೇಳಿದ್ನಲ್ಲ, ನಿನಗೆ ನಿನ್ ತಂಗಿ ಹತ್ರ ಮಾತಾಡೋಕ್ಕೂ ಕಷ್ಟ ಆಗ್ತದೆ ಅಲ್ವಾ? ಇದನ್ನ ಕಷ್ಟ ಅನ್ಕೊಂಡ್ರೆ ಕಷ್ಟ, ಕಷ್ಟ ಅಲ್ಲ ಅನ್ಕೊಂಡ್ರೆ ಇದು ಕಷ್ಟ ಅಲ್ಲ. ಏನೇನ್ ಮಾತಿನ ಅರ್ಥ? ಮಾಸ್ತರ್ ಮಗಳ, ಬಿಸಿ ಹಂಚನ್ನ ಕೈಲ ಮುಟ್ರೆ ಏನಾಕೈತಿ? ಕೈ ಸುಡ್ತೈತಿ. ಈಗಾಗಿದ್ದು ಅದ, ಅವ ಬಿಸಿ ಅದಾಳು, ನಾವು ಮುಟ್ಟಿದ್ವಿ. ಇವನ ಮನೆ ಕಾಯುವಾಗ ಗದ್ಲ ಹಿಡಿಸಿದ್ದಪ್ಪ ಇವ. ರಮಾಕಾಂತ ನಿನ್ನ ಶಿವ ಶಿವ ಎಲ್ಲ ಹದಗೆಡ್ತಿಪ್ಪ, ಎಲ್ಲ ಹದಗೆಡ್ತಿ. ರಮಾಕಾಂತ ನಾನು ಇಲ್ಲಿ ನೋಡ್ಯಾನ, ನಿಮ್ಮ ಅವನ್ ಕರ್ಕೊಂಬರಾಕತ್ತಾನೋ ಯಪ್ಪ. ಅಯ್ಯೋ ಶಿವನ ಕಾಕ, ಏನ್ ಬತ್ತಿ ಇಟ್ಟಪ್ಪ ನೀನ? ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡೋದಲ್ಲಿ? ಶಿವಂ, ಅಪ್ಪ ಇಲ್ಲಿದ್ದಾನೆ ಅಂತ ನಿಮ್ಮ ಅಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ಇಲ್ಲಿ ಮೂರನೇ ಮಹಾಯುದ್ಧಾನೆ ನಡೆಯುತ್ತೆ, ಏನಾದ್ರೂ ಮಾಡು ಶಿವಂ. ಕಷ್ಟ ಏನ ಮಾಡ್ಬೇಕು? ಏನ್ ಮಾಡ್ಬೇಕು? ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನನಾಗ ಆಹಾ ಅಣ್ಣನ ಕರೆ ಈಗ ಆಹಾ ಕರಿಪ್ಪ ಯವ್ವ. ಓ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಊರ್ ಮುಖಂಡ್ರೆಲ್ಲ ಬಂದಿದ್ದೀರಾ? ಬನ್ನಿ ಬನ್ನಿ ಬನ್ನಿ, ಊರ್ ಮುಖಂಡ್ರೆಲ್ಲ ಬಡ ಮಾಸ್ತರನ್ನ ಹುಡ್ಕೊಂಡು ಬಂದಿದ್ದೀರಾ ಅಂದ್ರೆ ಅದು ನನ್ನ ಸೌಭಾಗ್ಯನೇ ಸರಿ. ಮಾಸ್ತರ, ನೀವು ನಮ್ಮೂರು ಕಳಸ ಇದ್ದಂಗ್ರಿ, ನಿಮ್ ಮನೆಗೆ ಬಂದಿದ್ದು ನಮಗೆ ತುಂಬಾ ಸಂತೋಷ ಆಯ್ತು ರೀ. ಬಂದ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಅದೇ ರೀ ಮಾಸ್ತರೇ, ನಮ್ಮ ಗುಡಿ ಅಧ್ಯಕ್ಷರನ್ನ ನಿಯುಕ್ತಿ ಮಾಡೋ ಸಮಯ ಬಂದೈತಲ್ರಿ, ಅದನ್ನ ಆಯಿ ಸಾಹೇಬ್ರ ಮನೆಗೆ ಹೋಗಿ ಮಾತಾಡ್ಬೇಕು ಅಂತ ಹೇಳಕತ್ತಾರ್ರಿ. ದಯವಿಟ್ಟು ಕ್ಷಮಿಸ್ಬಿಡಿ, ಮೊನ್ನೆ ಆದ ಘಟನೆಯಿಂದ ಆಯಿ ಸಾಹೇಬ್ರಿಗೆ ನಮ್ಮ ಕುಟುಂಬದ ಮೇಲೆ ಬೇಸರ ಇದೆ. ನಾನೇನಾದರೂ ಮಾತಾಡಿದರೆ ಸಮಸ್ಯೆ ಆಗ್ಬೋದು. ಹಿರಿಯರಾಗಿ ನೀವೆಲ್ಲ ಇದ್ದೀರಾ. ಮಾಸ್ತರ್ ಮಗಳ, ನಾನು ನಿಮಗೊಂದು ಮಾತು ಕೊಡ್ತೇನೆ. ಮಾತು ಅಂದ್ರೆ ಮಾತು, ಈ ಶಿವನ ಮಾತು. ಹತ್ತು ಹತ್ತು ಇಪ್ಪತ್ತು ಶಿವ ಮಾತು ಕೊಟ್ರ ಮುಗೀತು. ನಮ್ಮವ್ವ ನಾವಿರು ಮನೆ ತನಕ ಬರ್ತಾಳು, ತಾ ಮಾಡಿ ತಪ್ಪು ಅಂತ ಹೇಳ್ತಾಳು. ನಿನ್ನ ಕರ್ಕೊಂಡು ಬಂದು ಈ ಮನೆಯೊಳಗ ತಾನ ತುಂಬಿಸ್ಕೋತಾಳು. ಆ ದಿನ ಬರ್ತೈತಿ, ಅಲ್ಲಿ ತನಕ ಇಲ್ಲಿಗೆ ಬಂದು ಅವಮಾನ ಮಾಡಿಸ್ಕೊಳಕ್ ಹೋಗ್ಬೇಡ. ಮಹತಿ, ಆಗೋದೆಲ್ಲ ಒಳ್ಳೇದಕ್ಕವ, ನೀ ಏನ್ ಕಣ್ಣೀರ್ ಹಾಕ್ಬಾಡ್ಬೇ. ಆತಾತೋ,
ಖಾಲಿ ಪಿಲ್ಲಿ ಮಾತಾಡ್ಕೊಂಡು ಇಲ್ಲೇ ನಿಂತ್ಕಂತೀಯ, ಒಳಗೆ ಹೋಗಿ ಕೆಲಸ ನೋಡ್ತೀಯ, ನಡಿ ಒಳಗೆ. ಚಿಗವ್ವ ಬರ್ರಿ, ಅಣ್ಣ ಮಾತು ಕೊಟ್ಟಾತು. ಕಾಕ ಅಣ್ಣ ಹೇಳ್ದಂಗ ಆಗ್ತೈತಿ. ಒಳಗೆ ನಡ್ರಿ ಎಂದೆ. ನೋಡಿದೇನಾ ನೇಹ, ನೋಡಿದ್ಯಾ ಎಷ್ಟು ಸೊಕ್ಕೈತಂತ ಅವಂಗ? ಬರೇ ಹೆಂಡತಿ ಪರಾರ ಮಾತಾಡ್ತಾನೆ, ಅಕ್ಕಿನ ತಲೆ ಮೇಲೆ ಇಟ್ಕೊಂಡು ಮಾತಾಡ್ತಾನೆ. ಅವ್ವ ನೀವು ಸಿಟ್ಟು ಮಾಡ್ಕೊಳ್ಳೋದಿದ್ರ ಮಹತಿ ಮ್ಯಾಗ ಮಾಡ್ಕೊರಿ, ಶಿವನ್ ಮ್ಯಾಗ ಅಲ್ಲ. ಅಲ್ಲಿ ಮಾತಾಡಿದ ಶಿವ ಅಲ್ಲ, ಆ ಮಹತಿ ಮಾಡಿದ ಮೋಡಿ. ಏ ತಾಯಿ, ಒಂದು ಮಾತಾಡ್ತಂತ ತಿಳ್ಕೊ, ಶಿವ ಬಿಟ್ಟು ಮಹತಿ ಇಲ್ಲ, ಮಹತಿ ಬಿಟ್ಟು ಶಿವ ಇಲ್ಲ. ಶಿವ ಮಾತಾಡ ಮಹತಿ ಮಾತಾಡ್ದಂಗೆ, ಮಹತಿ ಮಾತಾಡಿದ ಶಿವ ಮಾತಾಡ್ದಂಗೆ. ಶಿವ ಮಹತಿ ಪರ ಮಾತಾಡಪ್ಪ ಅಂತಂದ್ರೆ ಅಲ್ಲಿ ಶಿವ ಅಷ್ಟು ಮಾತಾಡಿಲ್ಲ, ಮಹತಿ ಮಾತಾಡಿದ್ರೆ ಅರ್ಥ. ಅವ್ವ ನಂಗೆ ಅರ್ಥ ಆಗಲಿಲ್ಲ, ನಿಮ್ಗೆ ಅರ್ಥ ಆತೇನು? ಏ ಈ ಹುಚ್ಚಪಾಲಿ ಏನು ಮಾತಾಡ್ತಾನೋ ನನಗೆ ಅರ್ಥನೇ ಆಗಲಿಲ್ಲ. ಯಾವಾಗ ನೋಡಿದ್ರು ಬರೇ ಕನ್ಫ್ಯೂಸ್ ಮಾಡಿರ್ತಾನೆ. ಅದು ಬಿಡು, ಮುಂದೇನು ಮಾಡೋಣ ಅದನ್ನು ವಿಚಾರ ಮಾಡು. ವೈನಿ ಮುಂದೆ ಸಿಂಪಲ್ಲಾಗಿ ಒಂದು ಲೈನ್ ಹೇಳೇನ್ರಿ. ರಮಾಕಾಂತ, ನಾನು ನೀನು ಸೇರಿ 2 ವರ್ಷ ಆಕಿನ ಮಣ್ಣು ಮುಗ್ಸಾಕ್ ನೋಡಿದ್ವಿ, ಆತನ ಇಲ್ಲ ಹೌದಲ್ಲ. ಆದ್ರೆ ಈಕಿ ಒಂದ ಮಾತನಾಗ ಆಕಿನ ಮನೆಯಿಂದನ ಹೊರಗೆ ದಬ್ಬಿದ್ಲು. ಜರ ಆಕಿ ಐಡಿಯಾನು ಕೇಳೋಣಲ್ಲ. ವೈನಿ ಜರ ಫಸ್ಟ್ ನನ್ನ ಐಡಿಯಾ ಕೇಳ್ರಿ ನೀವು. ಆತ ಚಿಕ್ಕಮ್ಮವ, ನಿಮ್ಮ ಐಡಿಯಾ ಏನು ಅಂತ ಹೇಳ್ರಿ. ನೋಡ್ರಿ ವೈನಿ, ಮೊದ್ಲ ನಾವು ಈ ಕೆಲಸ ಮಾಡಬೇಕು. ಶಿವ ಏನು ಮಹತಿ ಮೇಲೆ ನಂಬಿಕೆ ಇಟ್ಟಾನಲ್ಲ, ಆ ನಂಬಿಕೆ ಮುರಿಬೇಕು. ಏನ ಆಕೆ ಹೋಗ್ಬೇಕಾದಳು? ಆತಾತ್. ಹಾಂ ಏ ಬಸಮ್ಮಗಳ, ಬಸಮ್ಮಗಳ ಜಲ್ದಿ ಬಾಯಿಲೆ. ಏನಾಯ್ತು? ಜರ ಹೊರಗೆ ಹೋಗೋದೈತಿ, ನಡಿ ಹೋಗೋಣ. ಎಲ್ಲಿಗೆ ಹೋಗ್ತಿದ್ದೀವಿ? ಹೇಳ್ತೀನಿ, ಹೊರಗೆ ಹೋಗೋಣ ಅಂತ ಈಗ. ಆದ್ರೆ ಹೋಗೋಕೆ ಮೊದಲ ಅವನ ಮನೆ ಮುಂದೆ ಹಿಂಗೆ ಸುತ್ತ ಹಾಕೊಂಡ ವಾಯು ವಿಹಾರ ಮಾಡ್ಕೊಂಡು ಹೋಗೋಣ ಅಂತ. ಯಾಕೆ ಹೇಳೋಷ್ಟು ಕೇಳಿಲ್ಲ, ಅದಕ್ಕೆ ಯಾಕೆ ಯಾಕೆ ಕೇಳಕ್ಕೆ ಹೋಗ್ಬೇಡ, ಜಲ್ದಿ ಬಾಯಿಗ. ಶಿವರಾಮ್, ಮಾಸ್ರಮ್ಗಳ, ಏ ಮಾಸ್ರಮ್ಗಳ, ಮಾಸ್ರಮ್ಗಳ, ಮಾಸ್ತರ ಮಗಳ ಇಲ್ಲೇ ಇದ್ದೀನಿ ತಾನೆ, ಯಾಕೆ ಹೋಗ್ತಿದ್ಯಾ? ಮಾರ್ಕೆಟ್ ಹೋಗಲು, ಮಾರ್ಕೆಟ್ ಅಲ್ಲೆಲ್ಲ ಸಾಮಾನು ಸಿಗ್ತಾವು, ಹೋಗೋಣ ತರೋಣ. ಮಾರ್ಕೆಟ್ 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 ತಾನೆ, ಅದರ ಸಮಾಧಾನದಿಂದ ಹೇಳ್ಬೋದು ತಾನೆ. ಅಲ್ಲ ನಿಂಗೆ ಆ ಸಾಮಾನು ಇಲ್ಲ, ಈ ಸಾಮಾನು ಅಂತ ಹಾಕಿದ್ಲ ಮನ್ಯಾಗ. ನೀ ಏನ್ ಬೇಕಲ್ಲ ಎಲ್ಲ ತರೋಣ, ಹಿಂಗ್ ಕೈ ಮಾಡಿ ತೋರ್ಸ. ಇಲ್ಲ ತುಂಬ್ರಿ ನಾವು ನನ್ ಕಿವಿ ಇಲ್ಲೇ ಇದೆ, ನಾನು ಇಲ್ಲೇ ಇದ್ದೀನಿ, ನಿಧಾನಕ್ ಮಾತಾಡಿ. ಶಿವರಾಮ್ ಯಾಕೆ ಕೂಗ್ತಿದ್ಯಾ? ರೊಕ್ಕದ ಬಗ್ಗೆ ಚಿಂಕಿ ಮಾಡಕ್ ಹೋಗೋಣ. ನಿಂಗ್ ಕೈ ಮಾಡಿ ತೋರಿಸಿದೆಲ್ಲ ಕೊಡಿಸ್ತಾನೆ, ಫುಲ್ ರೊಕ್ಕ ಕಷ್ಟ ಮಾಡ್ತಾನೆ ಅಣ್ಣ. ಇವತ್ತು ಹೀಗ ರೊಕ್ಕ ಆರ್ಸಂದ ಯಾವ್ದು ಬೇಕಲ್ಲ ಹೇಳ. ಅಲ್ಲ ಮಾಸ್ತರ್ ಮಗಳ, ಮಾರಿನ ಹಿಂಗಂತ ಹಿಂಗ್ ಇಟ್ಕೊಂಡ್ ಕೂತಿಯಲ್ಲ, ಜರ ನಗಲ. ಶಿವರಾಮ್ ಇದೆಲ್ಲ ನಿನ್ನ ತಮಾಷೆ ಹಾಕಾಣ್ತಿದ್ಯಾ? ಇದರಿಂದ ನಿಮ್ಮ ಅಮ್ಮನ ಮನ್ಸಿಗೆ ನೋವಾಗಲ್ವಾ? ಉರಿಯೋ ಬೆಂಕಿನ ಆರ್ಸು ಅಂತಂದ್ರೆ ನೀ ಅದ್ರ ಜ್ವಾಲೆನ ಹೆಚ್ಚಾಗ ಹಾಗೆ ಮಾಡ್ತಿದ್ಯಾ? ಅಲ್ಲ ಮಾಸ್ತಮ್ಗಳ, ಗಿಡ್ಡಿಗೆ ಫೋನ್ ಹಚ್ಚಿದ್ದೆ, ನೇಹ ಒಬ್ಬಕ್ಕೆ ಅದಳ ಅಂತ ಹೇಳದ್ಲ, ಅದ್ರ ಸಂಬಂಧ ನಾವು ಮರಿಯೋಣ ಅಂತ ಮಾಡಿದ್ವಿ. ಅವ್ವ ಬರ್ತಾಳೆ ನಂಗೆ ಗೊತ್ತಿರ್ಲಿಲ್ಲ. ನೇಹ ಇದ್ರೆ ಏನ್ ವ್ಯತ್ಯಾಸ ಆಗ್ತಿತ್ತು? ಬಾಳ ವ್ಯತ್ಯಾಸ ಆಗಿತ್ತು ಮಾಸ್ತಮ್ಗಳ. ಆಕಿಗೆ ನಮ್ಮ ಸಂಬಂಧದ ಬಗ್ಗೆ ಅರಿವು ಮೂಡಿಸ್ಬೇಕಾಗಿತ್ತು. ಆಕೆ ಏನ ಮಾಡಿದ್ರು ನಮ್ ನಡಬರ್ಕ ದ್ವೇಷ ಹೊಡ್ಸಕ್ ಆಗುದಿಲ್ಲ, ನಮ್ಮಿಬ್ಬರನ್ನು ದೂರ ಮಾಡಕ್ ಆಗುದಿಲ್ಲ ಅಂತಲೇ ಆಕೆ ಗೊತ್ತಾಗ್ಬೇಕಿತ್ತು, ಅದಕ್ಕೆ ಹಂಗ ಮಾಡಿದ್ದೆ. ಆದ್ರೂ ಶಿವರಾಮ್ ಇದ್ಯಾ? ಆದ್ರೂ ಹೋದ್ರೆ ಅಂತ ಕುಂದಿರ್ತೀಯೋ, ಯಾವ ಕೆಲ್ಸಕ್ಕೆ ಬಂದೇವೋ ಅದನ್ನ ಮಾಡೋದು. ಫಸ್ಟ್ ರೇಷನ್ ಅಂಗಡಿ ಹೋಗೋದು ಇಲ್ಲ ಬಣ್ಣ ಅಂಗಡಿ ಹೋಗೋದು? ಪಾತ್ರೆ ತಗೊಳ್ಳೋಣ ನಡಿ. ಪ್ರಖ್ಯಾ, ಪ್ರಖ್ಯಾತ್, ಪ್ರಖ್ಯಾ ಮಾವರ. ಹಾಂ ಚಾ ತಗೋರಿ. ಇರ್ಲಿ ಬಿಡುವ. ಹಾಂ ಶಿವ ಎಲ್ಲಿ ಅಣ್ಣ? ಅವಂಥೇಳಿ ಜಿಲೇಬಿ ತಂದೇನಿ, ಕಿಡಿಕಿಯಾಗಿಟ್ಟೇನಿ, ಅವ್ನು ಮುಟ್ಟಿಸ್ಬಿಡುವ. ಮಾವರ ಶಿವ ಮಹತಿ ಇಬ್ರು ಮನೆಯಾಗಿಲ್ರಿ. ಎಲ್ಲಿ ಹೋಗ್ಯಾರ? ಶಿವ ಅಂತೂ ಭಾಳ ಜಿದ್ದಿ ಬಿದ್ದಾನ್ರಿ, ಮಹತಿ ಕರ್ಕೊಂಡು ಪ್ಯಾಟಿಗೆ ಹೋಗ್ಯಾನ್ರಿ. ಮನೆಗೆ ಬೇಕಾಗೋ ಸಾಮಾನೆಲ್ಲ ತಗೊಂಡು ಬರಾಕತ್ತಿರ್ಬೇಕು, ನೋಡಂತೇಳ್ರಿ ಏನೇನು ತಗೊಂಡು ಬರ್ತಾನಂತೆ. ಮಾವರ ಅಕ್ಕ ಅಂತೂ ಭಾಳ ಸಿಟ್ಟಿಗೆದ್ದಾಳ್ರಿ.